ಇನ್ನು ನಮ್ಮೆಲ್ಲರಿಗೂ ಗೊತ್ತು ರಾಜ್ಯದಲ್ಲಿ ಮೀಸಲಾತಿಗಾಗಿ ಹೋರಾಟದ ಕಿಚ್ಚು ಎಷ್ಟು ಮಟ್ಟಿಗೆ ದಿನನಿತ್ಯ ಜಾಸ್ತಿ ಆಗ್ತಾನೆ ಅಂತ ಇದೆ ಅಂತ ಹೇಳಿ ಮೀಸಲಾತಿಗಾಗಿ ಮತ್ತೆ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಪಂಚಮಸಾಲಿಗರು ಮೀಸಲಾತಿಯ ಪಟ್ಟು ಇನ್ನು ಬಿಡತಾ ಇಲ್ಲ ಮೀಸಲಾತಿಗಾಗಿ ಮತ್ತೆ ಸರ್ಕಾರದ ವಿರುದ್ಧ ಸಿಡಿದಿದ್ದಾರೆ ಪಂಚಮಸಾಲಿಗರು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಮುದಾಯದವರು ಇದೀಗ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಮೀಸಲಾತಿಗೆ ಒಪ್ಪದ ಸರ್ಕಾರ ಪಟ್ಟು ಬಿಡದ ಜಯ ಮೃತ್ಯುಂಜಯ ಶ್ರೀಗಳು ಸರ್ಕಾರದ ಮೇಲೆ ಒತ್ತಡದ ರಣತಂತ್ರ ಹೊಸ ಪ್ಲಾನಿಂಗ್ ಜೊತೆ ಹೋರಾಟ ನಿನ್ನೆಯ ಪಂಚಮಸಾಲಿ ಸಮುದಾಯದವರ ಮೀಟಿಂಗ್ ನಲ್ಲಿ ಏನೇನೆಲ್ಲ ಹಾಗಾದ್ರೆ ಡಿಸಿಷನ್ ಗಳನ್ನು ತೆಗೆದುಕೊಂಡ್ರು ಏನೇನು ಚರ್ಚೆ ಮಾಡಲಾಯಿತು ಮೀಸಲಾತಿಗಾಗಿ ಮತ್ತೆ ಸರ್ಕಾರದ ವಿರುದ್ಧ ಸಿಡಿದಿರುವ ಪಂಚಮಸಾಲಿಗರು ನಿನ್ನೆಯ ಸಭೆಯಲ್ಲಿ ಏನೆಲ್ಲ ಡಿಸ್ಕಷನ್ ನಡೆಯಿತು ಹಾಗಾದ್ರೆ ನಿನ್ನೆ ನಡೆದ ಪಂಚಮ ಸಭೆಯಲ್ಲಿ ಏನೆಲ್ಲ ನಡೆಯಿತು ನಿಮ್ಮ ಪವರ್ ಟಿವಿ ಮಾಹಿತಿಯನ್ನು ನೀಡ್ತಾ ಇದೆ ಮೀಸಲಾತಿಗಾಗಿ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಇನ್ನು ಕೂಡ ಗಟ್ಟಿಗೊಳಿಸೋದಕ್ಕೆ ಇನ್ನು ಕೂಡ ಬಲಪಡಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮೀಸಲಾತಿ ಪಡೆಯೋ ತನಕ ಹೋರಾಟವನ್ನ ಕೈ ಬಿಡದೆ ಇರೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಮಾರ್ಚ್ 4 ರಿಂದ ಆಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ ಮತ್ತೊಮ್ಮೆ ಬೃಹತ್ ಸಮಾವೇಶವನ್ನ ನಡೆಸಿ ಸರ್ಕಾರಕ್ಕೆ ಮತ್ತೊಮ್ಮೆ ಚಾಟಿಯನ್ನ ಬೀಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸಚಿವರ ವಿರುದ್ಧವೇ ಪ್ರತಿಭಟನೆ ನಡೆಸುವಂತ ಚರ್ಚೆ ಕೂಡ ನಡೆದಿದೆ ಅನುಮಾನಿಸಿದ ಸಚಿವರ ನಿವಾಸದ ಮುಂದೆ ಪ್ರತಿಭಟನೆಗೆ ಚಿಂತನೆಯನ್ನ ಮಾಡಲಾಗಿದೆ ಸಿಎಂ ಭರವಸೆ ಕೊಡ್ಲಿ ಇಲ್ಲದಿದ್ರೆ ಪಟ್ಟು ಸಡಲಿಸದೆ ಇರೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಸ್ವತಃ ಸಿಎಂ ನೇರವಾಗಿ ಕಾಲಾವಕಾಶ ಕೇಳಿದ್ರೆ ಮಾತ್ರ ನಿಲುವನ್ನ ಬದಲಾಯಿಸ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ಯಾವುದೇ ಸಚಿವರು ಬಂದ್ರೂ ಕೂಡ ಮನವೊಲಿಕೆಗೆ ಜಗ್ಗಬಾರದು ಅನ್ನುವಂತ ವಿಚಾರಕ್ಕೆ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾದ್ರೆ ನೋಡಿ ನಿನ್ನೆ ನಡೆದ ಪಂಚಮಸಾಲಿ ಸಭೆಯಲ್ಲಿ ಏನೆಲ್ಲ ನಡೆಯಿತು ಅಂತ ಹೇಳಿದ್ರೆ ಮೀಸಲಾತಿಗಾಗಿ ಹೋರಾಟವನ್ನ ತೀವ್ರಗೊಳಿಸಬೇಕು ಜೊತೆಗೆ ಮುಖ್ಯಮಂತ್ರಿಗಳು ಸ್ವತಃ ನೇರವಾಗಿ ಬಂದು ಚರ್ಚೆಯನ್ನ ಮಾಡಿದ್ರೆ ಮಾತ್ರ ಅಥವಾ ಕಾಲಾವಕಾಶವನ್ನ ಕೇಳಿದ್ರೆ ಮಾತ್ರ ಈಗ ಏನು ಮಾಡ್ತಾ ಇದ್ದಾರೆ ಸಿಸಿ ಪಾಟೀಲ್ ಅವರನ್ನ ಮುಂದೆ ಬಿಡ್ತಾ ಇದ್ದಾರೆ ನಿರಾಣಿ ಅವರನ್ನ ಮುಂದೆ ಬಿಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರನ್ನ ಕಳಿಸ್ತಾ ಇದ್ದಾರೆ ಸ್ವಾಮೀಜಿಗಳ ಮನವೊಲಿಕೆ ಮಾಡಿ ಈ ಸತ್ಯಾಗ್ರಹ ಧರಣಿ ಇದೆಲ್ಲ ಬೇಡ ಅಂತ ಹೇಳಿ ಕಾನೂನು ತೊಡಕುಗಳಿದ್ದಾವೆ ಮೀಸಲಾತಿ ಕೊಡೋದಕ್ಕೆ ಅವೆಲ್ಲವನ್ನ ಚರ್ಚೆ ಮಾಡಿ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿಗಳು ಸಚಿವರ ಮುಖಾಂತರ ಶ್ರೀಗಳಿಗೆ ಅಥವಾ ಸಮುದಾಯದವರಿಗೆ ತಲುಪಿಸ್ತಾ ಇದ್ದಾರೆ ಆದರೆ ಶ್ರೀಗಳು ಹೇಳ್ತಾ ಇದ್ದಾರೆ ನೇರವಾಗಿ ಮುಖ್ಯಮಂತ್ರಿಗಳೇ ಬಂದು ಕಾಲಾವಕಾಶ ಕೇಳಿದ್ರೆ ಮಾತ್ರ ನಮ್ಮ ಧರಣಿಯನ್ನ ಅಥವಾ ಹೋರಾಟವನ್ನ ಸ್ವಲ್ಪ ಮಟ್ಟಿಗೆ ನಾವು ಸಡಿಲಗೊಳಿಸ್ತೀವಿ ಇಲ್ಲದಿದ್ರೆ ಯಾವ ಸಚಿವರೇ ಬಂದರೂ ಯಾರೇ ನಮ್ಮನ್ನ ಕನ್ವಿನ್ಸ್ ಮಾಡೋದಕ್ಕೆ ಬಂದರೂ ಕೂಡ ನಾವು ಕನ್ವಿನ್ಸ್ ಆಗೋದಿಲ್ಲ ಆಗಬಾರದು ಅನ್ನುವಂಥ ಮಾತುಗಳನ್ನ ಶ್ರೀಗಳು ಹೇಳಿದ್ದಾರೆ ಇವರಿಗೂ ನಡೆಕೊಂಡು ಬಂದಿರತಕ್ಕಂಥ ಪಾದಯಾತ್ರೆ ಮೊನ್ನೆ ನಡೆದಂಥ ಲಿಂಗಾಯತ್ ಪಂಚಮಸಾಲಿ ಮಹಾರ್ಯಾಲಿ ಮತ್ತು ಧರಣಿ ಸತ್ಯಾಗ್ರಹವನ್ನು ಏನು ಶುರು ಮಾಡಿದ್ವಿ ಅದರ ಬಗ್ಗೆ ಮುಖ್ಯವಾಗಿ ಚರ್ಚೆ ಅದಾದ ನಂತರ 4 ತಾರೀಕು ನಾವು ಸರ್ಕಾರ ಗಡುವು ಕೊಟ್ಟಿವಿ 4 ತಾರೀಕು ಆದ ನಂತರ ಅಮರಣಾಂತ ರೂಪ ಸತ್ಯಾಗ್ರಹ ಕೈಗೊಳ್ಳ ಕುರಿತು ಯಾವ ದಿನದಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಮುಖ್ಯವಾಗಿ ಚರ್ಚೆ ಮಾಡ್ತೀನಿ ಹಾಗಾಗಿ ಇವತ್ತು ನಮ್ಮ ಎಲ್ಲ ರಾಷ್ಟ್ರೀಯ ಮತ್ತು ರಾಜ್ಯ ಮತ್ತು ಜಿಲ್ಲಾ ಘಟಕಗಳ ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಗಿದೆ ಆ ಸಭೆಗೂ ನಮ್ಮ ಹಾಲಿ ಮಾಜಿ ಜನಪ್ರತಿನಿಧಿಗಳನ್ನು ಸಹ ಬನ್ನಿ ಅಂತ ಹೇಳಿದ್ದೀವಿ ಹಾಗಾಗಿ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷ ಇನ್ನೂ ದೆಹಲಿಯಲ್ಲಿದ್ದಾರೆ ಅವರೂ ಬರಬೇಕಾಗಿದೆ ಹಾಗಾಗಿ ಅವರೆಲ್ಲ ಬಂದ ಮೇಲೆ ಒಂದು ಸೂಕ್ತವಾಗಿರತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡು ಮುಂದಿನ ಹೋರಾಟದ ಹೆಜ್ಜೆಯನ್ನು ಇಡ್ತೀವಿ ಇದುವರೆಗೂ ಎಸ್ ಈ ಹೋರಾಟದ ಬಗ್ಗೆ ಒಂದಷ್ಟು ಡೀಟೇಲ್ಸ್ ನಾವು ಪಡ್ಕೊಳ್ತಾ ಹೋಗ್ತೀನಿ ನನ್ನ ಕರೆಸ್ಪಾಂಡೆಂಟ್ ಸೈಯದ್ ಜಾಯ್ನ್ ಆಗ್ತಾ ಇದ್ದಾರೆ ಸೈಯದ್ ದಿನದಿಂದ ದಿನಕ್ಕೆ ಕೂಡ ಈ ಪಂಚಮಸಾಲಿ ಮೀಸಲಾತಿಯ ಹೋರಾಟ ಜಾಸ್ತಿ ಆಗ್ತಾ ಇದೆ ಇನ್ನೂ ಬಲಪಡಿಸೋದಕ್ಕೆ ಶ್ರೀಗಳು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇದೆಲ್ಲ ಹೆಚ್ಚಿನ ಮಾಹಿತಿ ಇದೆ ಸೈಯದ್ ಖಂಡಿತವಾಗ್ಲು ಸಿಂಧೂರ ಪ್ರಮುಖವಾಗಿ ಮೊದಲನೇ ದಿನದಿಂದಲೂ ಕೂಡ ಯಾವ ರೀತಿಯ ಪ್ರತಿಭಟನೆಯ ರೂಪುರೇಷೆಗಳನ್ನ ಸ್ವಾಮಿಗಳು ಹಾಕಿದ್ರು ಅದೇ ಕಾರಣಕ್ಕೆ ಈಗಲೂ ಕೂಡ ಪ್ರತಿಭಟನೆ ಮುಂದಿರುವಂತದ್ದು ಇವತ್ತು 6 ದಿನಕ್ಕೆ ಕಾಲಿಟ್ಟಿರುವಂತದ್ದು ಧರಣಿ ಇವತ್ತು 6 ದಿನಕ್ಕೆ ಕಾಲಿಟ್ಟಿದೆ 4 ತಾರೀಕಿನವರೆಗೂ ನಾವು ಧರಣಿಯನ್ನ ನಡೆಸ್ತೇವೆ ಪ್ರತಿಭಟನೆ ನಡೆಸ್ತೇವೆ ತದನಂತರ 5 ತಾರೀಕಿನಂದು ಏನು ಸದನದಲ್ಲಿ ಯಾವ ರೀತಿಯ ಚರ್ಚೆ ಆಗುತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ತದನಂತರ ನಾವು ಮತ್ತೊಮ್ಮೆ ಯಾವ ರೀತಿಯ ಪ್ರತಿಭಟನೆಯನ್ನ ಮುಂದುವರಿಸಬೇಕು ಅನ್ನುವಂಥದ್ದನ್ನ ಅವ್ರು ಈಗಾಗಲೇ ಹೇಳಿರುವಂತದ್ದು ಈಗಾಗಲೇ ಹೇಳಿದ್ದಾರೆ 5 ತಾರೀಕಿನಿಂದ ನಾವು ಅಮರನಾಥ ಉಪವಾಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡಬೇಕಿತ್ತು ಆ ರೀತಿ ಸ್ಪಂದನೆ ಮಾಡದೆ ಕೇವಲ ಉಡಾಫೆ ರೀತಿಯಾಗಿ ಉತ್ತರವನ್ನ ನೀಡ್ತಾ ಇದೆ ತಾವು ಮನವಿಗಳನ್ನ ಸ್ವೀಕಾರ ಮಾಡೋದು ಬೇಡ ಅನ್ನುವಂತ ಮಾತನ್ನ ಈಗಾಗಲೇ ಸ್ವಾಮೀಜಿಗಳು ಹೇಳಿರುವಂತದ್ದು ಹೀಗಾಗಿ 4 ತಾರೀಕಿನ ಗಡುವು ಏನಿದೆ ಆ 4 ತಾರೀಕಿನ ಗಡುವವರೆಗೂ ಕೂಡ ಸಾಯಂಕಾಲ 4 ಕೂಡ ಸರ್ಕಾರಕ್ಕಾಗಿ ಬಾಗಿಲುಗಳು ತೆರೆದಿದ್ದಾವೆ ಸರ್ಕಾರ ಬಂದು ಅಂದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ನಮಗೆ ನಮ್ಮ ನಮ್ಮ ಒಂದು ಭರವಸೆಯನ್ನು ಈಡೇರಿಸೋಕ್ಕೋಸ್ಕರ ಅವರು ಏನಾದ್ರೂ ಆದೇಶ ನೀಡಿದ್ದಾದಲ್ಲಿ ನಾವು ಪ್ರತಿಭಟನೆ ನಿಲ್ಲಿಸ್ತೇವೆ ಇಲ್ಲವಾದಲ್ಲಿ ನಾವು ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡೇ ಮಾಡುತ್ತೇವೆ ಅಂತ ಮಾತನ್ನ ಈಗ ಬಸವಜಯ ಜಯ ಮೃತ್ಯುಂಜಯ ಸ್ವಾಮಿಗಳು ಹೇಳಿರುವಂತದ್ದು ಸಿಂಧೂರ ಎಸ್ ಥ್ಯಾಂಕ್ ಯು ಸೈಯದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ